ಇದೊಂದು ಐತಿಹಾಸಿಕ ಕ್ಷಣವಾಗಿದೆ. ದುಷ್ಟಶಕ್ತಿಗಳ ಶಿಕ್ಷೆಯಾಗಬೇಕಾಗಿದೆ, ಶಿಷ್ಟ ರಕ್ಷಣೆಯಾಗಬೇಕಾಗಿದೆ ಅನ್ನುವಂಥದ್ದು. ಈ ಬಾರಿ ಎಲ್ಲ ಕಡೆಯೂ ಕೂಡ ಮಳೆಯಾಗಿದೆ, ಉತ್ತಮ ಬೆಳೆ ಕೂಡ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸಮೃದ್ಧವಾಗಿದೆ, ಎಲ್ಲಿಯೂ ಕೂಡ ಬರಗಾಲ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿರೋದು. ಅವ್ರ ಮೇಲಿದ್ದಂಥ ಆಪಾದನೆ ಅದೊಂದೇ, ಅವ್ರು ಬಂದಾಗಲೆಲ್ಲ ಬರ ಬಂದುಬಿಡುತ್ತೆ ಅಂತ ಹೇಳಿ, ಬಟ್ ಹಾಗಾಗಿಲ್ಲ. ಈ ಬಾರಿ ಚೆನ್ನಾಗಿ ಉತ್ತಮ ಮಳೆ ಬೆಳೆ ಎಲ್ಲವೂ ಕೂಡ ಆಗಿದೆ. ಸೊ ಹಾಗಾಗಿ ಆ ಖುಷಿ ಅವರಲ್ಲೂ ಕೂಡ ಇದ್ದೇ ಇರುತ್ತೆ, ಕಾರಣ ಕಪ್ಪು ಚುಕ್ಕೆಯಿಂದ ಆಚೆ ಬಂದಿದ್ದಾರೆ. ಇದೊಂದು ಐತಿಹಾಸಿಕ ಕ್ಷಣವಾಗಿದೆ ಅನ್ನುವಂಥದ್ದನ್ನು ಸಹಜವಾಗಿ ಇಡೀ ಪ್ರಪಂಚವೇ ಇತ್ತ ತಿರುಗಿ ನೋಡುವಂಥ ದಸರಾವನ್ನು ಐತಿಹಾಸಿಕ ಕ್ಷಣ. ಬಟ್ ಅಲ್ಲಿ ನಡೆಯುವಂಥ ಪ್ರತಿಯೊಂದು ಸಂಪ್ರದಾಯಗಳಿಗೂ ಕೂಡ ಅದರದೇ ಆದಂಥ ಒಂದು ಪದ್ಧತಿ ಇದೆ, ಅದಕ್ಕೆ ಒಂದು ಹಿನ್ನೆಲೆಗಳು ಕೂಡ ಇದೆ. ನಂದಿಧ್ವಜ ಪೂಜೆ ಆಗಿರ್ಬೋದು, ಖಾಸಗಿ ದರ್ಬಾರ್ ಆಗಿರ್ಬೋದು, ಆಯುಧ ಪೂಜೆ ಆಗಿರ್ಬೋದು, ಆಮೇಲೆ ಬಹಳಷ್ಟು ಮಕ್ಕಳಿಗೆ ಯಾಕೆ ವಿಜಯದಶಮಿಯನ್ನು ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ಗೊತ್ತೇ ಇಲ್ಲ. ಸೊ ಅಂಬಾರಿ ಕಟ್ಟುವಂಥ ಕಾರ್ಯ ಈಗ ಆರಂಭವಾಗಿದೆ. 4 ಗಂಟೆಗೆ ಅದು ಆರಂಭವಾಗುತ್ತೆ, 4:30. ಈ ಬಾರಿ ಅಂಬಾರಿ ಹೊರಲಿರುವಂಥದ್ದು ಕ್ಯಾಪ್ಟನ್ ಅಭಿಮನ್. ಸೊ ಅರಮನೆ ಆವರಣದಲ್ಲಿ 400 ಮೀಟರ್ ಹೆಚ್ಚುವರಿ ಸಾಗಲಿರುವಂಥ ಜಂಬೂ ಸವಾರಿ. ಸೊ ಅಲ್ಲಿ ಮುಖ್ಯಮಂತ್ರಿಗಳದಕ್ಕೆ ಚಾಲನೆಯನ್ನು ಕೊಡೋ ಮುಂಚಿತವಾಗಿಯೇ ನಿಮಗೆ ಒಂದು 10,000 ಜನರಿಗೆ ದರ್ಶನ ಆಗೋಗ್ಬಿಡುತ್ತೆ, ತಾಯಿಯ ದರ್ಶನ ಆಗೋಗ್ಬಿಡುತ್ತೆ. ಅದೊಂದು ಅದ್ಭುತವಾಗಿ ಕೆಲಸ ಮಾಡಿದ್ರು. ಇಲ್ಲದೇ ಇದ್ರೆ ಪಾಪ ನೂಕಾಟ ತಳ್ಳಾಟ ಎಲ್ಲ ಜಾಸ್ತಿ ಆಗ್ತದೆ, ನಮ್ಗೆ ದರ್ಶನ ಸಿಗಲಿಲ್ಲ, ನಮ್ಗೆ ದರ್ಶನ ಸಿಗಲಿಲ್ಲ ಅಂತ ಹೇಳಿ. ಆಮೇಲೆ ಆ ಪುಷ್ಪಾರ್ಚನೆ ಮಾಡೋಕ್ಕಿಂತ ಮುಂಚಿತ ಅದಾದ ಮೇಲೆ ಎಲ್ಲ ದರ್ಶನ ಮಾಡುವಂಥ ಅವಕಾಶ ಇತ್ತು. ಅದಕ್ಕಿಂತ ಮುಂಚೆನೇ ಅವಕಾಶ ಮಾಡೋಕ್ಕೆ, ದರ್ಶನ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಬಾರಿ ಒಂದು 40,000 ಆಸನಗಳ ವ್ಯವಸ್ಥೆ ಮಾಡಿರೋದು ಅದಂತೂ ಅದ್ಭುತ. ಈ ಬಾರಿ ಒಂದು ಗ್ರೇಟ್ ಆಗಿ ಹೇಳಲೇಬೇಕು, ಅಲ್ಲಿರುವಂಥ ಆಡಳಿತಕ್ಕೆ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಈ ಸಲ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ನಂದಿಧ್ವಜಕ್ಕೆ ಪುಷ್ಪಾರ್ಚನೆಯನ್ನು ಪೂಜೆಯನ್ನು ಮಾಡಿದ ನಂತರ ಇನ್ನು ಅಂಬಾರಿಯನ್ನು ಕಟ್ಟುವಂಥ ಕಾರ್ಯ ಆರಂಭವಾಗ್ತಾ ಇದೆ. ಆಗಲೇ ಹೇಳ್ತಾ ಇದ್ದರು ಮಮತಾ, ನಂದಿಯನ್ನು ನಂದಿಕೋಲನ್ನು ಕುಣಿಸುವಂಥದ್ದು, ನಂದಿಧ್ವಜವನ್ನು ಕುಣಿಸುವಂಥದ್ದು ಅಂತೇಳಿ. ಸೊ ಅದು ನಡೀತಾ ಇದೆ. ಈಗ ಅದಾದ ನಂತರ ಈಗ ನೆಕ್ಸ್ಟ್ ಆಗುವಂಥ ಕಾರ್ಯಕ್ರಮವೇ ಮುಂದೆ ಅಂಬಾರಿಯನ್ನು ಕಟ್ಟುವಂಥ ಕೆಲಸ. ತಾಯಿ ಚಾಮುಂಡಿ ಅದರಲ್ಲಿ ಕುಳಿತುಕೊಳ್ತಾರೆ, ಹಿಂದೆ ಎಲ್ಲ ಮಹಾರಾಜರು ಅದರಲ್ಲಿ ಕುಳಿತುಕೊಳ್ತಾ ಇದ್ರು. ಅದನ್ನೆಲ್ಲ ತಿಳಿಸಿದ ನಂತರ ತಾಯಿಯನ್ನು ಅದರಲ್ಲಿ ಕೂರಿಸ್ಬೇಕು ಅಂತೇಳಿ ಆರಂಭವಾಯಿತು. ಬಟ್ ಯಾಕೆ ವಿಜಯದಶಮಿಯನ್ನು ಆಚರಣೆ ಮಾಡ್ತಾರೆ? ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಈಗಿರುವಂಥ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಗಳು ತಿಳಿಸಿ ಹೇಳಿ ಅದನ್ನು ಯಾಕೆ ಅಂತ ಹೇಳಿ. ಎರಡು ಕಥೆಗಳು ಬರುತ್ತೆ ಅದಕ್ಕೆ. ಒಂದು, ಪಾಂಡವರು ಕೌರವರ ಮೇಲೆ ಗೆಲುವನ್ನು ಸಾಧಿಸಿದ್ದಕ್ಕೆ ಆ ವಿಜಯೋತ್ಸವ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆಗೆ ರಾವಣನ ಸಂಹಾರ ಮಾಡಿದ್ದಕ್ಕೆ ವಿಜಯದಶಮಿ ಅನ್ನುವಂಥದ್ದನ್ನು ಅದನ್ನು ಇಡ್ತಾರೆ ಅಂತ ಹೇಳಿ. ಸೊ ಎರಡು ರೀತಿಯಾಗಿ ಅದನ್ನು ಹೇಳ್ತಾರೆ. ಬಟ್ ಎರಡೂ ಕರೆಕ್ಟ್ ಹೌದಾ ಅಲ್ವಾ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋಣ ಅದರಲ್ಲಿ. ಸೊ ಎರಡೂ ಕೂಡ ಹೇಳ್ತಾರೆ. ಮಕ್ಕಳಿಗೆ ನೀವು ತಿಳಿಸಿ ಹೇಳಬೇಕು, ಯಾರು ಏನು, ಪಾಂಡವರು ಯಾರು, ಕೌರವ ಯಾರು, ಏನಾಯಿತು, ವಿಜಯದಶಮಿಯನ್ನು ಯಾಕೆ ಆಚರಣೆ ಮಾಡ್ತಾರೆ, ಆಯುಧ ಪೂಜೆಯನ್ನು ಯಾಕೆ ಆಚರಣೆ ಮಾಡ್ತಾರೆ. ಸುಮ್ಮನೆ ನೋಡೋದಲ್ಲ, ಮಕ್ಕಳಿಗೆ ತಿಳಿಸಿ ಹೇಳಿ ಈ ಪೂಜೆಯನ್ನು ಯಾಕೆ ಮಾಡ್ತಾರೆ, ಇದರ ವಿಶೇಷತೆ ಏನು, ನಾಳೆ ಫ್ಯೂಚರ್ ಆಫ್ ನಮ್ಮ ದೇಶದ ಮುಂದಿನ ಭವಿಷ್ಯ ಅವರೆಲ್ಲ ಮಕ್ಕಳು, ಅವ್ರಿಗೆ ಗೊತ್ತಿರಬೇಕು ಇವೆಲ್ಲ ಏನು ಅಂತ. ಅವ್ರು ದೊಡ್ಡವರಾದ್ಮೇಲೆ ತಿಳ್ಕೊಳ್ತಾಳೆ ಬಿಡ್ರಿ ಸರ್ ಅಂತ ಹೇಳೋದಲ್ಲ, ಈಗಿನಿಂದ ಹೇಳ್ತಾ ಹೋದ್ರೆ ಅವ್ರಿಗೊಂದು ಕುತೂಹಲ ಹುಟ್ಕೊಳ್ಳುತ್ತೆ. ಹೌದಾ? ಅವ್ರು ಸ್ಕೂಲಲ್ಲಿ ರಜೆ ಬಂದ ತಕ್ಷಣನೇ ದಸರಾ ರಜೆ ಅಂತಂದಾಗ ದಸರಾ ಅಂದರೆ ಇದು ಅನ್ನುವಂಥದ್ದು ಅವ್ರ ಪರಿಕಲ್ಪನೆ ಬರುತ್ತೆ. ಆ ಬರುವಂಥ ಮನಸ್ಥಿತಿಗೆ ನೀವು ತರಬೇಕಲ್ಲ ಮಕ್ಕಳನ್ನು. ದಸರಾ ರಜೆ ಸಿಕ್ಕಿದ್ರೆ ಟೂರ್ ಹೊಡಿತಾ ಇರೋದಲ್ಲ, ತಿಳಿಸಿ ಹೇಳಿ ಮೈಸೂರು ಅರಮನೆ ಯಾವಾಗ, ಅರಮನೆಯಲ್ಲಿ ಏನೆಲ್ಲ ಸಂಪ್ರದಾಯಗಳಿರುತ್ತೆ, ಈಗ ಯಾಕೆ ರಾಜರಲ್ಲಿ ಕೂತ್ಕೊಳ್ಳೋದಿಲ್ಲ, ರಾಜರು ಯಾಕೆ ಖಾಸಗಿ ದರ್ಬಾರನ್ನು ಮಾಡ್ತಾರೆ, ದರ್ಬಾರನ್ನು ಮುಂಚೆ ಹೇಗೆ ನಡೀತಾ ಇತ್ತು, ಈಗ ಹೇಗಿದೆ, ಆನೆಯ ಮೇಲೆ ಅಂಬಾರಿಯನ್ನು ಯಾಕೆ ಕೂರಿಸ್ತಾರೆ, ತಾಯಿ ಚಾಮುಂಡೇಶ್ವರನ ಯಾಕೆ ಅದರಲ್ಲಿ ಕೂರಿಸ್ಕೊಳ್ತಾರೆ, ಎಲ್ಲಿವರೆಗೂ ಹೋಗುತ್ತೆ ಅದು, ಆಮೇಲೆ ಬನ್ನಿ ಮರಕ್ಕೆ ಪೂಜೆ ಯಾಕೆ ಮಾಡ್ತಾರೆ, ಭಾಳ ಇಂಪಾರ್ಟೆಂಟ್ ಎಲ್ಲ ತಿಳ್ಕೊಳ್ಬೇಕಾಗಿರೋದು. ಆಯುಧ ಪೂಜೆಗೂ ಬನ್ನಿ ಗಿಡಕ್ಕೂ ಏನು ಲಿಂಕು, ಇವೆಲ್ಲ ಹೇಳಿಕೊಟ್ಟಿದ್ದೀರಾ ನಿಮ್ಮ ಮಕ್ಕಳಿಗೆ? ತುಂಬ ಜನ ಹೇಳಿಕೊಟ್ಟಿರೋದಿಲ್ಲ, ಅವ್ರ ಟೈಮ್ ಅವ್ರಿಗೆ ಸಾಕಾಗಿರೋದಿಲ್ಲ. ಆಮೇಲೆ ಆನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ ನಿಮಗೆ. ಆನೆ ಮೇಲೆ ಅಂಬಾರಿಯನ್ನು ಇಡಬೇಕಾದ್ರೆ ಅದನ್ನು ಕಟ್ಟೋದಿದೆಯಲ್ಲ, ಏಯಪ್ಪ. ಆಮೇಲೆ ಅದು ಬಹಳ ವಿಶೇಷವಾಗಿ ಏನು ಅಂತಂದ್ರೆ, ಅದು ಮುಸ್ಲಿಂ ಕುಟುಂಬ ಕಟ್ಟೋದು. ನಿಮ್ಗೆ ಯಾಕೆ ಮೈಸೂರು ದಸರಾ ಎಲ್ಲರೂ ಸೇರಿ ಮಾಡುವಂಥದ್ದು ಅಂತಂದ್ರೆ, ಆ ಅಂಬಾರಿಯನ್ನ ಕಟ್ಟುವಂಥದ್ದು ಒಂದು ಮುಸ್ಲಿಂ ಕುಟುಂಬ, ಅವ್ರನ್ನ ಬಿಟ್ಟರೆ ಇನ್ನು ಕಟ್ಟಕ್ಕೆ ಬರಲ್ಲ ಅಲ್ಲಿ ಬಹಳಷ್ಟು ಜನಕ್ಕೆ. ಕಾರಣ ಅದು ಪರಂಪರಾಗತವಾಗಿ ಆ ಕುಟುಂಬನೇ ಅದನ್ನ ಮಾಡ್ತಾ ಬಂದಿರೋದು. ಬಹಳ ವಿಶೇಷ ಆಗಿದೆ ಆ ಅಂಬಾರಿಯನ್ನ ಕಟ್ಟೋಕೆ. ಅದನ್ನ ರೆಡಿ ಮಾಡ್ತಾರಲ್ವಾ ಅಲುಗಾಡದೇ ಇರೋ ರೀತಿಯಲ್ಲಿ, 700 ಕೆಜಿ ಇರುವಂತ ಅಂಬಾರಿ ಅಲುಗಾಡದೇ ಇರೋ ರೀತಿಯಲ್ಲಿ ಆ ಭಾರವನ್ನು ಹೊತ್ಕೊಂಡು ಅದು ಆನೆ ಕಾಲಿಡ್ತಾ ಹೋದಾಗ್ಲೂ ಕೂಡ ಅಲುಗಾಡಬಾರ್ದು, ಆ ರೀತಿಯಾಗಿ ಗಟ್ಟಿಯಾಗಿ ಕಟ್ಟಬೇಕು ಅಂದ್ರೆ ಇದು ಸಾಮಾನ್ಯ ಮಾತ. ಆಮೇಲೆ ಆನೆಯನ್ನು ಅದಕ್ಕೆ ಸೆಲೆಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟು. ನಿಮಗೆ ತುಂಬಾ ಆನೆಗಳು ಮೇಲ್ಗಡೆಗೆ ಹಿಂಗೆ ಬೆಂಡಾಗಿರುತ್ತೆ, ಡೂಗಾಗಿ ಉಬ್ಬು ತರ ಬರುತ್ತೆ ಅದಕ್ಕೆ ಮೇಲ್ಗಡೆಗೆ, ಆ ಉಬ್ಬಿರಬಾರದು, ಅಂತಹ ಆನೆಗಳನ್ನ ಮಾತ್ರ ಹುಡುಕ್ತಾರೆ. ಅದು ಸಮತಟ್ಟವಾಗಿರಬೇಕು, ಎಲ್ಲ ಆನೆಗಳ ಮೇಲೆ ಕೂರ್ಸಕ್ಕಾಗಲ್ಲ ಅದನ್ನು. ಅವುಗಳ ಬಗ್ಗೆ ಹೇಳಬೇಕು ನಿಮ್ಮ ಮಕ್ಕಳಿಗೆ.
ತಿಳ್ಕೊಳ್ಬೇಕು ಹೇಗೆ ಯಾಕೆ ಅನ್ನುವಂಥದ್ದನ್ನು. ಸೊ ಈ ವಿಚಾರಗಳನ್ನು ತಿಳಿದುಕೊಳ್ಳೋದೇನೆ ನಾವು ಆ ಪದ್ಧತಿ ಏನು ಇವೆಲ್ಲವೂ ಕೂಡ ಓಕೆ ಅವುಗಳನ್ನ ಬಗ್ಗೆನೂ ತಿಳ್ಕೊಳ್ತಾ ಹೋಗ್ಬಿಟ್ ಮೂಲನೇ ತಿಳ್ಕೊಳ್ಳಾರ್ದೆ ನಾವು ಮೇಲಿರುವಂಥದ್ದನ್ನೆಲ್ಲ ತಿಳ್ಕೊಳ್ತಾ ಹೋಗ್ಬಿಟ್ರೆ ಏನು ಪ್ರಯೋಜನ ಬಿತ್ತು? ಅದೊಂಥರ ಮೇಲ್ಗಡೆಯಿಂದ ಹಿಂಗೂ ಎಸೆದಂಗೆ ಆಗೋಗ್ಬಿಡು. ಹೂ ಯಾಕೆ ಎಸಿತಾ ಇದ್ದೀವಿ ಅನ್ನೋದು ತಿಳ್ಕೊಳ್ಳೋದು ಯಾರು ಬೇಕಾಗಿಲ್ಲ, ಅದು ಇಂಪಾರ್ಟೆಂಟ್. ಅದನ್ನು ಈಗ ಅಲ್ಲಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಎಲ್ಲವೂ ಕೂಡ ಆನೆಗಳಿಗೆ ಆ ರೀತಿಯಾಗಿ ಶೃಂಗಾರ ಯಾಕೆ ಮಾಡ್ತಾರೆ, ಅದಕ್ಕೂ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕಥೆಗಳಿವೆ ಆನೆಗಳಿಗೆ ಶೃಂಗಾರ ಮಾಡುವಂಥ ರೀತಿಗೆ. ಎಕ್ಸಾಕ್ಟ್ಲಿ, ಹಾಂ, ನಿಮ್ದು ಬಣ್ಣ ಹೊರಗಡೆ ಇರುವಂಥ ಪೇಂಟ್ ತಂದು ಬಡಿಯೋದು ಅದಕ್ಕೆ ಅದರದ್ದೇ ಆದಂಥ ಒಂದಿಷ್ಟು ವಿಶೇಷತೆಗಳಿದೆ, ಅವುಗಳನ್ನೆಲ್ಲ ತಿಳ್ಕೊಳ್ಬೇಕು. ಆನೆಗೆಯನ್ನು ನಿಮ್ಗೆ ಕರ್ಕೊಂಡು ಹೋಗುವಂಥ ಸಂದರ್ಭ ಬೆಳಗ್ಗೆ ಮಾತಾಡಿದ್ರು ಅನಿಸುತ್ತೆ ಆ ವಿಚಾರದಲ್ಲಿ, ಗಂಡಾನೆ ನಡುವೆ ಇರುತ್ತೆ, ಪಕ್ಕದಲ್ಲಿರುವಂಥದ್ದು ಎರಡು ಹೆಣ್ಣಾನೆ, ಅದು ಕುಂಕಿ ಅಂತ ಕರಿತಾವು ಎರಡು ಹೆಣ್ಣಾನೆಗಳನ್ನು. ಅದ್ರ ಬಗ್ಗೆ ಬೆಳಗ್ಗೆ ತಲಕಾಡು ಚಿಕ್ಕರಾಯಗೌಡರು ಹೇಳ್ತಾ ಇದ್ರಂತಲ್ಲ, ಇನ್ನೊಬ್ಬರು ಯಾರೋ ಬಂದಿದ್ದಾರೆ, ಅವ್ರು ಹೇಳ್ತಾ ಇದ್ರು ಅದನ್ನು, ಗಾಂಭೀರ್ಯತೆಯಿಂದ ಒಂದು ಗಂಡು ಹೋಗಬೇಕಾದ್ರೆ ಪಕ್ಕದಲ್ಲಿ ಒಂದು ಹೆಣ್ಣು ಇರಬೇಕು ಅಂತ. ಡಿಸಿಪ್ಲಿನ್ ಆಗಿ ಹೋಗುತ್ತೆ, ಒಂಥರ ಒಂಥರ ಗಾಂಭೀರ್ಯತೆಯನ್ನ ಏನೋ ಅನ್ಕೊಂಡ್ಬಿಡ್ತಾಳೆ, ಚೆನ್ನಾಗಿ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಇಂಪ್ರೆಸ್ ಮಾಡೋಕ್ಕಾದ್ರೂ ಗಂಡಾರೆ ಹೋಗ್ತಾ ಇರುತ್ತಂತೆ. ಹಾಗಾಗಿ ಅಕ್ಕಪಕ್ಕದಲ್ಲಿ ಕುಂಕಿ ಆನೆಗಳನ್ನು ಇಟ್ಟಿರ್ತಾರೆ, ಹೆಣ್ಣಾನೆಯನ್ನ, ಅವೆರಡೂ ಇದಾವೆರು, ನಾನು ಆರಾಮ ಹೋಗೋಣ ಗಾಂಭೀರ್ಯತೆಯಿಂದ ಹೋಗೋಣ ಅಂದ್ರೆ ಅದು ಹೋಗ್ತಾ ಇರುತ್ತೆ. ಹಾಗಾಗಿನೇ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಅವರು ಹೇಳ್ತಾರೆ ಮಾವತರು ಅದರಲ್ಲಿ, ಯಾರು ಬೇರೆ ಟೈಮಲ್ಲಿ ನಾವು ಇದನ್ನ ಕಂಟ್ರೋಲ್ ಮಾಡ್ಬೋದು, ಮಾತು ಕೇಳುತ್ತೆ ಈ ಟೈಮಲ್ಲಿ, ಮಾತು ತುಮಕಿದ್ ಕೇಳುತ್ತೆ ಅದು ಅಂತ ಹೇಳಿ ಚೆನ್ನಾಗಿರುತ್ತೆ ಅದು. ಅವುಗಳನ್ನೆಲ್ಲ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ತಿಳಿಸ್ಬೇಕು. ತಿಳ್ಕೊಂಡಾಗಲೇ ತಾನೇ ಮುಂದಿನ ಈ ದೇಶದಲ್ಲಿರುವಂಥ ಭವಿಷ್ಯದ ಮಕ್ಕಳು ಅದ್ರ ಬಗ್ಗೆ ತುಂಬ ಹೆಚ್ಚಿನ ರೀತಿಯಲ್ಲಿ ಉತ್ಸುಕರಾಗಿ ದಸರಾ ಇನ್ನೊಂದಿಷ್ಟು ಸೆಲೆಬ್ರೇಷನ್ ಮಾಡೋದು. ದಸರಾ ಅಂದ ತಕ್ಷಣ ಹೋಗಿ ಮೈಸೂರಲ್ಲಿ ಜಾತ್ರೆ ಮಾಡೋಕ್ಕೆ, ಅಲ್ಲೇನೋ ಶೋ ನಡೀತಾ ಇರತ್ತೆ, ಶೋ ಮಾಡಿಕೊಂಡು ಒಂದು ವಿಸಿಲ್ ನೋಡ್ಕೊಂಡು ಬರೋದಲ್ಲ, ಮೂಲ ಏನು, ನಮ್ಮ ಸಂಸ್ಕೃತಿ ಏನು, ಇದು ಇಂಪಾರ್ಟೆಂಟ್. ಇನ್ನು ನಮ್ಮ ಜೊತೆಗೆ ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಹಿಸ್ಟ್ರಿ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಭೂತನೂರು ಪುಟ್ಟಸ್ವಾಮಿ ಅವರಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ದಸರಾ ಅಂದ್ರೆ ಹೇಗೆ ಏನು ಅನ್ನೋದನ್ನ ನಾವು ಬೆಳಗ್ಗೆಯಿಂದ ಕೂಡ ಕೇಳ್ಕೊಂಡು ಬರ್ತಾ ಇದ್ದೀವಿ. ಬಟ್ ನಮ್ದು ಫಸ್ಟ್ ಕಮೆಂಟ್ ನನಗೆ ನಿಮ್ದು ಬೇಕಾಗಿರೋದು, ರಿಪಬ್ಲಿಕ್ ಡೇ ಅನ್ನ ನಾವು ಈಗ ನೋಡ್ತಾ ಇದೀವಿ ಅಂದ್ರೆ ನಮ್ಮ ಭಾರತದ ಸೇನೆಯ ಶಕ್ತಿ ಏನು, ಪರಾಕ್ರಮ ಏನು ಅನ್ನೋದು ಇಡೀ ವಿಶ್ವಕ್ಕೆ ತೋರಿಸೋದಕ್ಕೆ ರಿಪಬ್ಲಿಕ್ ಡೇ ಇದೆ. ಆಗಿನ ಕಾಲದಲ್ಲಿ ರಿಪಬ್ಲಿಕ್ ಡೇ ಇದು ಒಂದು ಪ್ಯಾರಲಲ್ ಆಗಿ ದಸರಾ ನಡೀತಾ ಇತ್ತು, ಅದನ್ನ ನೀವು ಒಪ್ತೀರಾ ಹೇಗೆ? ದಸರಾ ಅನ್ನೋದು ನಾಡಿನ ರಾಜ್ಯದ ದೇಶದ ಪರಂಪರೆಯಲ್ಲಿ ಏನೇನವರಲ್ಲಿ ಶಕ್ತಿ ಸಾಮರ್ಥ್ಯ ಇದೆಯೋ ಅದು ಪ್ರದರ್ಶನ ಮಾಡುವಂಥದ್ದು ಒಂದು ಅದರಲ್ಲಿ ಪ್ರದರ್ಶನವಿದೆಯಲ್ಲ ಅದೇ. ಜೊತೆಗೆ ಆ ಒಂದು ವರ್ಷದಲ್ಲಿ ಏನು ವಿಜಯೋತ್ಸವ ಮಾಡಿದ್ರು, ಆ ವಿಜಯೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ಯಾವ ಆಯುಧಗಳಿದ್ರು, ಯಾವ ವ್ಯಕ್ತಿಗಳಿದ್ರು, ಯಾವ ಪ್ರಾಣಿಗಳನ್ನು ಬಳಸಿದ್ರು, ಅವೆಲ್ಲವೂ ಕೂಡ ಸಾಲು ಸಾಲಾಗಿ ಒಂದು ನಿಗದಿತ ಜಾಗದಲ್ಲಿ ಅವು ಮೆರವಣಿಗೆ ಮಾಡುವಂಥ ಪದ್ಧತಿ ಪಾರಂಪರಿಕ ನಮ್ಮ ಏನು ಮಹಾಭಾರತ ರಾಮಾಯಣ ಅಂತ ಹೇಳ್ತೀವಿ ಅಲ್ಲಿನ್ನೂ ಕೂಡ ಇತಿಹಾಸದಲ್ಲೂ ಕೂಡ ಬಂದಿದೆ ಒಂದು ಮೆರವಣಿಗೆ ವಿಜಯೋತ್ಸವ ಮಾಡುವಂಥದ್ದು. ಅದರಲ್ಲಿ ಈಗ ನೀವು ರಿಪಬ್ಲಿಕ್ ಡೇ 26 ಹೇಳಿದ್ರು, ಅದು ಆಧುನಿಕವಾಗಿರುವಂಥದ್ದು. ಪ್ರಾಚೀನ ಕಾಲದಲ್ಲಿ ಏನು ನಾಗರಿಕತೆ ಇತ್ತು, ಆ ಕಾಲದಲ್ಲಿ ಏನೇನು ಆಯುಧಗಳು ಬಳಸ್ತಿದ್ರು, ಮತ್ತು ಆ ಆಯುಧಗಳಿಗೆ ತಂತ್ರಜ್ಞಾನ ವಿಜ್ಞಾನ ಬಂದ ಮೇಲೆ ಯಾವ ರೀತಿ ಬದಲಾವಣೆ ಇತ್ತು ಎಲ್ಲ ರೀತಿಯಲ್ಲೂ ಕೂಡ ಅದರ ಪ್ರದರ್ಶನ ಮಾಡುವಂಥದ್ದೇ ಇರ್ತದೆ. ಉದಾಹರಣೆಗೆ ನಾವು ಮುಸ್ಲಿಮರು ಭಾರತಕ್ಕೆ ಬರೋಕ್ಕೆ ಮುಂಚಿತವಾಗಿ ಪಿರಂಗಿ ಇರಲಿಲ್ಲ, ಅದನ್ನು ಆರಂಭ ಆಯಿತು. ಬ್ರಿಟಿಷರು ಭಾರತಕ್ಕೆ ಬರೋದು ಮುಂಚಿತವಾಗಿ ನಮ್ಮಲ್ಲಿ ಆ ಬಂದೂಕ ಪಿಸಲ್ ಇರಲಿಲ್ಲ, ಅದೊಂದಾಯಿತು. ಅಂದರೆ ಅವತ್ತಿನ ಕಾಲದ ಕ್ರಮದಲ್ಲಿ ಏನಿತ್ತು ಅವೆಲ್ಲ ಕೂಡ ಪ್ರದರ್ಶನ ಮಾಡ್ತಾಯಿದ್ರು. ಯಾಕೆ ನಮ್ಮಲ್ಲಿ ಇವತ್ತು ಕೂಡ ಎಷ್ಟೋ ಮ್ಯೂಸಿಯಂಗಳಲ್ಲಿ ನಮ್ಮ ಮ್ಯೂಸಿಯಂಗಿಂತ ಇಂಗ್ಲೆಂಡನ್ನು ಇಂಡಿಯಾ ಮ್ಯೂಸಿಯಮ್ಮಲ್ಲಿದೆ, ಅಲ್ಲಿ ಪ್ರಾಚೀನ ಕಾಲದಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಅವರು ಇಟ್ಟಿದ್ದಾರೆ. ಓಲೆಗರಿ ಆಗಿರ್ಬೋದು, ಶಸ್ತ್ರಗಳು ಆಗಿರ್ಬೋದು, ಯಾವ ಶಾಸನ ಇಂಪಾರ್ಟೆಂಟ್ ಅದು, ಅದು ಚಿಂದಾಗಿರ್ಬೋದು, ಬೇರೆ ಲೋಹದಾಗಿರ್ಬೋದು, ಎಲ್ಲವನ್ನು ಕೂಡ ನಾವು ಅಲ್ಲಿ ನೋಡ್ಬೋದು. ನಮ್ಮಲ್ಲಿ ಕೆಲವು ಅದ್ರ ಬಗ್ಗೆ ಆಸಕ್ತಿ ಇಲ್ಲ, ಬೇರೆ ಬೇರೆ ಮೌಲ್ಯ ಇಲ್ಲ, ಮಹತ್ವ ಇಲ್ಲ, ಸಾಮಾನ್ಯವಾಗಿ ಎಲ್ಲವೂ ಸಂಪೂರ್ಣವಾಗಿ ಬಳಸ್ಕೊಳ್ಳೋ ರೀತಿಯಲ್ಲಿ ಅದರ ಮೌಲ್ಯ ಕಳ್ಕೊಂಡಿದ್ದಾರೆ. ಅದರಿಂದ ಪ್ರಾಚೀನ ಕಾಲದಿಂದ ಕೂಡ ನಮಗೆ ಈ ಶಸ್ತ್ರಾಸ್ತ್ರಗಳನ್ನು ವಿಜಯೋತ್ಸವನ ಆಚರಿಸುವಂಥದ್ದು ತೋರ್ಪಡಿಸ್ಕೊಳ್ಳುವಂಥದ್ದು ಒಂದು ಕಡೆ ಆದರೆ ಏನೋ ರಾಜ ಇದ್ದರು, ಪ್ರಾಚೀನ ರಾಜರಿದ್ದರು, ಎಲ್ಲರೂ ಕೂಡ ಅಲ್ಲಿ ಬಂದು ಭಾಗವಹಿಸ್ತಾ ಇದ್ರು, ಅವರಿಗೆ ಉಡುಗೊರೆ ಕೊಡ್ತಾಯಿದ್ರು, ಅವ್ರ ಕಪ್ಪ ಕಾಣಿಕೆ ಇವ್ರಿಗೆ ಕೊಡ್ತಾಯಿದ್ರು. ನಂತರ ಅವರು ಬಹಳ ಗಂಭೀರವಾಗಿ ಒಂದು ನಿಗದಿತ ಸ್ಥಳದಲ್ಲಿ ಆಸನ ವ್ಯವಸ್ಥೆ ಮಾಡಿ ಆ ಎಲ್ಲ ದರ್ಬಾರ ನೋಡುವಂಥ ವ್ಯವಸ್ಥೆ, ಅದು ನಮ್ಮಲ್ಲೇ ಭಾರತೀಯ ಪರಂಪರೆ. ಜೊತೆಗೆ ಈ ನಾಡಹಬ್ಬ ಅಥವಾ ದಸರಾ ಹೇಳ್ತೀವೋ, ನಮ್ಮ ಭಾರತದಲ್ಲಿ ಏಕೈಕ ಗುರು ಬಂದಿರುವಂಥ ದಸರಾ ಒಂದು ನಮ್ಮ ನಾಡಿನ ದಸರಾ ಮೈಸೂರು ಯಾವ ರಾಜ್ಯದಲ್ಲೂ ಇಲ್ಲ. ಇದು ಆರಂಭವಾಗಿ ಸುಮಾರು ಹೆಚ್ಚು ಕಡಿಮೆ 8-15 ಶತಮಾನದಿಂದ ಈಚೆಗೆ ಬರ್ತದೆ.
ಇದೊಂದು ಪರಂಪರೆ, ಬರ್ತಕ್ಕಂಥದ್ದು ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಅಂತ ಹೇಳೋದು. ಅದಕ್ಕೆ ತನ್ನದೇ ಆದ ಮಹತ್ವ ಅಂತಿದೆ. ಅಂದರೆ ಆಧುನಿಕ ಬಂದಾಗ ಆ ತನ್ನ ಮಜಲುಗಳನ್ನು ಬದಲಾವಣೆ ಮಾಡ್ತಾ ಇದೆ. ಉದಾಹರಣೆಗೆ ನಮ್ಮ ದಸರಾದಲ್ಲಿ ಈ ದಸರಾ ಸೆಷನ್ ನಡೀತದೆ, ಎಮ್ ಆರ್ ಏನು ಬರ್ತದೆ ಪ್ರಜಾಪ್ರತಿನಿಧಿ ಸಭೆಗಳು ಅಂತ, ಅಲ್ಲಿ ಸೆಷನ್ ನಡೆಯುವಂಥದ್ದು, ವಸ್ತು ಪ್ರದರ್ಶನ ಮಾಡುವಂಥದ್ದು, ಮನೋರಂಜನೆ ಕೊಡುವಂಥದ್ದು, ಇಲ್ಲಿ ಎಲ್ಲವೂ ಒಂದೊಂದಕ್ಕೂ ಕೂಡ ಒಂದೊಂದು ಗಂಟೆ ಹೇಳಿ ಬಂದವು. ಅದೇನಂತ ಯಾಕೆಂದ್ರೆ ಅಲ್ಲಿ ಕೇವಲ ಆ ದಸರಾದಲ್ಲಿ ಕೈಗಾರಿಕೆ ಆಗಿರ್ಬೋದು, ಕೃಷಿ ಉತ್ಪನ್ನ ಆಗಿರ್ಬೋದು, ಹೊಸ ಹೊಸ ಸಂಶೋಧನೆ ಆಗಿರ್ಬೋದು ಅಥವಾ ಹೊಸ ಹೊಸ ಆವಿಷ್ಕಾರಗಳ ಸಂಬಂಧಪಡಂತೆ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಮೈಸೂರಲ್ಲೇ ಮಾಡ್ತಾ ಇದೆ. ಅದರಿಂದ ಏನು ನಮ್ಮ ಪ್ರಾಚೀನ ಪರಂಪರೆ ಇದೆಯೋ ಆ ಒಂದು ಪರಂಪರೆಯನ್ನು ಇಲ್ಲಿವರೆಗೂ ನಿರಂತರವಾಗಿ ಮಾಡಿದಂಥ ಏಕೈಕ ರಾಜ್ಯ ಅಂದರೆ ನಮ್ಮ ಮೈಸೂರು ಅಥವಾ ಕರ್ನಾಟಕ ರಾಜ್ಯ ಅಂತ ಹೇಳ್ಬೋದು. ಬಟ್ ಭಾಳ ಇಂಟ್ರೆಸ್ಟಿಂಗ್ ಪ್ರೊಫೆಸರ್ ಸರ್, ಈ ದಸರಾ ವಿಚಾರಕ್ಕೆ ಬಂದಾಗ ನಮಗೆ ಭಾಳ ಕುತೂಹಲ ಕಾಣುವಂಥದ್ದು ಮೇಲ್ನೋಟಕ್ಕೆ ಅವ್ರವ್ರು ಕೆಲಸ ಮಾಡ್ತಾ ಇದ್ದಾರೆ ಬಿಡು ಅಂತೇಳಿ. ಬಟ್ ಹಂಗೆ ಆಗೋದಿಲ್ಲ ಅಲ್ವಾ, ಪ್ರತಿಯೊಂದಕ್ಕೂ ಒಬ್ಬೊಂದೊಂದು ಕುಟುಂಬಗಳು ಅದಕ್ಕೆ ಸೀಮಿತವಾಗಿದೆ, ಅದಕ್ಕೊಂದು ಸೀಮಿತವಾಗಿದೆ. ಅಲ್ಲಿ ಪೂಜೆಯನ್ನು ಮಾಡುವಂಥದ್ದು ಒಂದು ಕುಟುಂಬ ಪರಂಪರಾಗತವಾಗಿ ಬಂದಿದೆ. ಆಮೇಲೆ ಬೆಳಗ್ಗೆ ನಡೆದಂತಹ ಕುಸ್ತಿ ವಿಚಾರದಲ್ಲಿ ಜಟ್ಟಿ ಕಾಳಗ, ಅದು ಕೂಡ ಒಂದು ಕುಟುಂಬವನ್ನೇ ನಡ್ಕೊಂಡು ಬರುವಂಥದ್ದು. ಅಂಬಾರಿಯನ್ನ ಕಟ್ಟುವಂತಹ ವಿಚಾರದಲ್ಲಿ, ಆನೆಗೆ ಕಟ್ಟಬೇಕಾಗಿರುವಂತಹ ವಿಚಾರದಲ್ಲಿ ಅದು ಕೂಡ ಒಂದು ಕುಟುಂಬವನ್ನೇ ನಡ್ಕೊಂಡು ಬರ್ತಾ ಇದೆ. ಆಮೇಲೆ ಅಲ್ಲಿ ಆಯುಧಗಳನ್ನ ಶಸ್ತ್ರಾಸ್ತ್ರಗಳನ್ನ ಏನೆಲ್ಲ ನೋಡ್ಕೊಳ್ಬೇಕಾಗಿದೆ ಅದು ಕೂಡ ಒಂದು ಸೀಮಿತವಾಗಿರುವಂತಹ ಒಂದು ಕುಟುಂಬ ಇದೆ. ಎಲ್ಲವೂ ಕೂಡ ಪರಂಪರಾಗತವಾಗಿನೇ ಆ ಕುಟುಂಬಗಳ ತಲೆಮಾರಿನಿಂದ ತಲೆಮಾರಿನಿಂದ ಬರ್ತಾ ಇದೆ. ಇವುಗಳನ್ನ ನಮ್ಮ ಮಕ್ಕಳಿಗೆ ತಿಳಿಸಿದ್ರೆ ನಾವು ವಿಫಲವಾಗ್ಬಿಟ್ಟಿದ್ದೇವಾ ಅಂತ ನಾನು ಶೈಕ್ಷಣಿಕವಾಗಿ ಪಾಠದ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಈಗ ಅಲ್ಲಿ ಆ ದೃಶ್ಯಗಳನ್ನು ನೋಡ್ತಾ ಇದ್ವಿ, ಆನೆಗಳ ವಿಚಾರದಲ್ಲಿ, ಅಲಂಕಾರದ ವಿಚಾರದಲ್ಲಿ, ಅಂಬಾರಿಯನ್ನು ಕಟ್ಟುವ ವಿಚಾರದಲ್ಲಿ, ಇವುಗಳನ್ನೆಲ್ಲ ಹೇಳೋದ್ರಲ್ಲಿ ನಾವು ವಿಫಲವಾಗ್ಬಿಟ್ಟಿದ್ದೀವಿ. ಹೇಳೋದ ಕುಟುಂಬಗಳು ಅಂತ ನಾವು ಸಂಕುಚಿತ ಮಾಡಬಾರ್ದು, ಜಾತಿ ಅಂತ ಒಂದು ಪವಿತ್ರವಾದ ವೃತ್ತಿ ಅಂತ ಹೇಳ್ಬೋದು. ಉದಾಹರಣೆಗೆ ಆರಂಭದಲ್ಲಿ ಹೇಳಿದ್ರೆ ನೀವು ಮುಸ್ಲಿಮರು ಕೂಡ ಕಟ್ಟುವಲ್ಲಿ ಭಾಳ ಎಕ್ಸ್ಪರ್ಟ್ಗಳು ಅಂತ ಹೇಳಿದ್ರೆ, ಇನ್ನೊಂದು ವಿಶೇಷ ಅಂದರೆ 1937 ಬಾಬು ಸಾಬು ಅಂತ ಒಬ್ಬ ಹುಡುಗ ಕಂಟಿನ್ಯೂ ಮಾಡಿಸ್ತೀನಿ ನಿಮ್ಮ ಹತ್ರ.